हाय फ्रेंड्स, वेलकम बैक दिव्या रवि ऋषिका चानल के। इवत्तु नानु इडली रवदिंद निमगे कडुबु माडि तोर्स्ता इदीनि। नानीग 1 केजि इडली रवन तकोंडिद्देने। नानु इदु डीमार्ट अल्लि पर्चेस माडिद्दु। नावेल्ल रेशन डीमार्ट अल्ले पर्चेस माडोदु। ಹಾಗಾಗಿ ಈಗ ಇಡ್ಲಿ ರವದಿಂದ ನಾನು ಈಗ ಕಡುಬು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿ ಮೆಥಡ್ ಇದು, ಅಂದರೆ ಫಾಸ್ಟಾಗಿ ಆಗುತ್ತೆ. ಯಾವುದೇ ಹಿಟ್ಟನ್ನ ನೆನೆಯಲಿಕ್ಕೆ, ಅಕ್ಕಿನ ನೆನೆಕಾಕಿ ಮತ್ತು ರುಬ್ಬಬೇಕು ಇದೆಲ್ಲ ಸಮಸ್ಯೆನೇ ಇರಲ್ಲ. ಈಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನೀಗ ಎಷ್ಟು ನೀರು ಬೇಕು ಅಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ನೋಡಿ, 1 ಕೆಜಿಗೆ ನಾನೀಗ ಅರ್ಧ ಹಾಕ್ತಾ ಇದ್ದೀನಿ ನೋಡಿ, ಇಷ್ಟು ಹಾಕಿದ್ದೇನೆ. ಇವಾಗ ನಾನು ಗ್ಯಾಸ್ ಹಚ್ಚತಾ ಇದ್ದೀನಿ. ಈಗ ಇದು ನೀರು ಕುದಿಬೇಕು. ನಾನು ಸ್ವಲ್ಪ salt ಹಾಕ್ತಾ ಇದ್ದೀನಿ, 1 ಟೀಸ್ಪೂನ್ ಅಷ್ಟು salt ಹಾಕ್ತೀನಿ, ಮತ್ತೆ 1/2 ಟೀಸ್ಪೂನ್ ಅಷ್ಟು ನಾನು salt ಹಾಕ್ತಾ ಇದ್ದೀನಿ, ಮತ್ತೆ ಸ್ವಲ್ಪ sunflower oil ನ ಹಾಕ್ತಾ ಇದ್ದೀನಿ. ಯಾವ oil ಹಾಕಬಹುದು ಅದು ನಿಮ್ಮ ಚಾಯ್ಸ್. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಇದು ನೀರು ಕುದಿತಾ ಇದೆ. ಈಗ ಇದು ನೀರು ಕುದಿ ಬರ್ತಾ ಇದೆ. ನಾನು ಈ ಅಕ್ಕಿನ ಹಾಕ್ತಾ ಇದ್ದೇನೆ ಇಡ್ಲಿ ರವನ. 1 ಕೆಜಿ ತಗೊಂಡಿದ್ದೇನೆ, ಫುಲ್ ಹಾಕಿದ್ದೇನೆ. ಈಗ ಚೆನ್ನಾಗಿ ಇದು ಮಾಡಬೇಕು, ಮಿಶ್ರ ಮಾಡ್ತಾ ಇರಬೇಕು. ಅದು ನಾನ್ ಸ್ಟಿಕ್ ಆಗಿದ್ದರಿಂದ ಇದು ತಳ ಇದೆಯಲ್ಲ ಪಾತ್ರೆ, ಸ್ವಲ್ಪ ಇಟ್ಟು ರೀತಿಯಲ್ಲಿ ಅಂಟು ಅಂಟು ಬರಬೇಕಿದು, ತಿರುಗಿಸ್ಬೇಕಿದೆ. ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮೆಲ್ಲ ಇಡಿ ಗ್ಯಾಸ್ನ, ಫಾಸ್ಟ್ ಆಗಿರಬೇಡಿ, ಸ್ಲೋ ಆಗಿದ್ರೆ ಒಳ್ಳೆಯದು. ಇವಾಗ ಇದು ಹಿಟ್ಟು ರೆಡಿಯಾಗಿದೆ. ಇದನ್ನೀಗ ನಾನು ಕಡುಬು ರೀತಿಯಲ್ಲಿ ಈಗ ಮಾಡಬೇಕು. ಅಂದರೆ ಸ್ವಲ್ಪ ಬಿಸಿ ಇದೆ ಇದು, ತಣ್ಣಗಾದ ಸ್ವಲ್ಪ ಮಾಡ್ತೀನಿ. ಹೀಗೆ ಕಡುಬು ಥರ ಮಾಡಬೇಕು. ನಾನೊಂದು ಇಡ್ಲಿ ಪಾತ್ರೆನ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ನಾನು ಹುಳಿ ಹಾಕ್ತಾ ಇದ್ದೀನಿ, ಯಾಕಂತ ಹೇಳಿದರೆ ಇಡ್ಲಿ ಪಾತ್ರೆ ಕಪ್ಪ ಆಗಬಾರ್ದು ಅಂತೇಳಿ. ಇವಾಗ ನಾನು ಅದರ ಹಚ್ಚಿಡ್ತಾ ಇದ್ದೀನಿ. ಈಗ ನೀರು ಕುದಿಬೇಕು. 1 ಕೆಜಿ ಹಿಟ್ಟಲ್ಲಿ ಇಷ್ಟು ಕಡುಬಾಗಿದೆ. ನಾನು ತೋರಿಸ್ತೇನೆ ನೋಡಿ, 1, 2, 3. ಈಗ ಇದರ ಮೇಲೆ ನಾನು ಇಟ್ಕೊಂಡು ಹೋಗ್ತೇನೆ. ಈಗ ಮುಚ್ಚಳ ಇಡ್ತಾ ಇದ್ದೀನಿ. ಒಂದು 15-20 ಮಿನಿಟ್ಸು ಇದು ಬೇಯಬೇಕು. ಈಗ ಇದು ಕಡುಬು ಆಗಿದೆ, ಬೆಂದಿದೆ, ತೆಗಿತಾ ಇದ್ದೀನಿ. ಈಗ ಆಗಿದೆ. ಕಟ್ ಮಾಡ್ತಿದ್ದೀನಿ, ಸ್ಮೂತಾಗಿ ಬಂದಿದೆ.